ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಶಿಕ್ಷಣದಲ್ಲಿ ಕೊನೆ ಸ್ಥಾನ ಅಳಿಸಿ ಹಾಕಲು ಆಂಜನೇಯ ಚೌಡಯ್ಯಗೆ ಪೂಜೆ ಸಲ್ಲಿಸಿ ಅಭಿಯಾನಕ್ಕೆ ಚಾಲನೆ ನೀಡಿದ ಮುದ್ನಾಳ್. ಯಾದಗಿರಿ ಜಿಲ್ಲೆಯಲ್ಲಿ 10ನೇ ಹಾಗೂ ಪಿಯು ಪರೀಕ್ಷೆಯಲ್ಲಿ ಪದೇ ಪದೇ ಕೊನೆ ಸ್ಥಾನಕ್ಕೆ ಬರುತ್ತಿರುವುದನ್ನು ತಡೆಯಲು ಜಿಲ್ಲೆಯಾದ್ಯಂತ ನಗರ ಮತ್ತು ಗ್ರಾಮದಲ್ಲಿ ಜಾಗೃತಿ ಮೂಡಿಸುವ ವಿನೂತನ ಕಾರ್ಯಕ್ರಮಕ್ಕೆ ಎಸ್ ಹೊಸಳ್ಳಿ ಮತ್ತು ಬೆಳಗೇರ ಗ್ರಾಮದಲ್ಲಿ ಆಂಜನೇಯ ದೇವರಿಗೆ ಹಾಗೂ ಅಂಬಿಕರ ಚೌಡಯ್ಯ ಮೂರ್ತಿಗೆ ಪೂಜೆ ಸಲ್ಲಿಸಿ ಚಾಲನೆ ನೀಡಲಾಗಿದೆ. ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಮಾತನಾಡಿ, ಪ್ರತಿ ವರ್ಷ ಬೋರ್ಡ್ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಕೊನೆಯ ಸ್ಥಾನವೇ ಗತಿಯಾಗಿದ್ದು ಇದಕ್ಕೆ ಕಾರಣಗಳು ಏನು ಎಂಬುದನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವ ಉದ್ದೇಶದಿಂದ ಜಾಥಾ ಕೈಗೊಂಡಿದ್ದಕ್ಕಾಗಿ ಅವರು ಹೇಳಿದ್ದಾರೆ. ಇತ್ತೀಚೆಗೆ ನನಗೆ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾಗ ನನ್ನ ಆರೋಗ್ಯಕ್ಕಾಗಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ ಜನತೆಯ ಪ್ರೀತಿ ವಿಶ್ವಾಸಗಳಿಂದಾಗಿ ಹೋರಾಟಕ್ಕೆ ಹೊಸ ಶಕ್ತಿ ಬಂದಿತ್ತು. ಆ ನಿಟ್ಟಿನಲ್ಲಿ ನಾನು ಈ ಭಾಗದ ಶೈಕ್ಷಣಿಕ ಕುಸಿತ ತಡೆಯುವ ನಿಟ್ಟಿನಲ್ಲಿ ಹೋರಾಟ ರೂಪಿಸುತ್ತಿರುವುದಾಗಿ ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಶೈಕ್ಷಣಿಕ ಸುಧಾರಣೆಗಾಗಿ ಶಿಕ್ಷಣ ಸಚಿವರು ತಿಂಗಳಿಗೆ 2 ಬಾರಿ ಭೇಟಿ ನೀಡಬೇಕು. ಅಧಿಕಾರಿಗಳು ಸಂಘ ಸಂಸ್ಥೆಗಳ ಶಾಲಾ ಮಕ್ಕಳ ಪೋಷಕರ ಜೊತೆಗೆ ಚರ್ಚೆ ಮಾಡಿ ಮೂಲ ಕಾರಣ ಪತ್ತೆ ಹಚ್ಚಿ ಕೆಲಸ ಮಾಡಬೇಕು. ಈ ಭಾಗದಲ್ಲಿ ಶಿಕ್ಷಕರು ಕೊರತೆ ನೀಗಿಸುವ ನಿಟ್ಟಿನಲ್ಲಿ ಕಾರ್ಯ ಮಾಡಬೇಕು. ಶಾಲೆ ಆರಂಭವಾಗಿದ್ದು ಶೀಘ್ರ ಎಲ್ಲ ಶಾಲೆಯಲ್ಲಿ ಖಾಲಿ ಇರುವ ಶಿಕ್ಷಕರ ಸ್ಥಾನವನ್ನು ಭರ್ತಿ ಮಾಡಬೇಕು. ಅತಿಥಿ ಶಿಕ್ಷಕರನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೇಮಕ ಮಾಡಿಕೊಳ್ಬೇಕು. ಶಾಲೆಯ ಕೊಠಡಿಗಳು ಮತ್ತು ಮೂಲಭೂತ ಸೌಕರ್ಯದಿಂದ ಪರದಾಡುವ ಸ್ಥಿತಿ ಬಂದಿತ್ತು. ಇದನ್ನು ಒದಗಿಸಲು ಕ್ರಮ ಕೈಗೊಳ್ಳಬೇಕು. ಕೆಲ ಶಿಕ್ಷಕರು ಶಾಲೆಗೆ ಚಕ್ಕರ್ ಹೊಡೆದು ತಮ್ಮ ವೈಯಕ್ತಿಕ ಕೆಲಸಗಳು ಆದ ರಿಯಲ್ ಎಸ್ಟೇಟ್ ಬಿಸಿ ಪಿಗ್ಮಿ ಮಾಡುವಲ್ಲಿ ಬಿಸಿಯಾಗಿದ್ದಾರೆ. ಇವೆಲ್ಲವಕ್ಕೆ ಕಡಿವಾಣ ಹಾಕಲು GPS ಅಳವಡಿಸಬೇಕು. ಬಯೋಮೆಟ್ರಿಕ್ ಹಾಜರಾತಿ ಅಳವಡಿಸಬೇಕು. ಶಾಲೆ ಪ್ರಾರಂಭವಾಗಿದ್ದು ತಿಂಗಳಿಗೊಮ್ಮೆ ಜಾಗೃತಿ ಸಭೆ ಪಾಲಕರ ಸಭೆ ಮಾಡಬೇಕು. ಮಕ್ಕಳ ಪ್ರಗತಿ ಪರಿಶೀಲನೆ ಮಾಡುವಂತೆ ಕ್ರಮ ಕೈಗೊಳ್ಳಬೇಕು. ಕಡ್ಡಾಯ ಹಾಜರಾತಿ ಆಗುವಂತೆ ನೋಡಿಕೊಳ್ಳಬೇಕು ಅಂತ ಒತ್ತಾಯಿಸಿದರು. ಅಭಿಯಾನವನ್ನು ನಿರಂತರವಾಗಿ ನಡೆಸಲಾಗುತ್ತೆ ಮತ್ತು ಕೊನೆ ಸ್ಥಾನದ ಹಣೆ ಪಟ್ಟಿ ತೆಗೆಯುವ ತನಕ ಹೋರಾಟ ನಡೆಯುತ್ತೆ ಎಂದರು. ಯಾದಗಿರಿ ಜಿಲ್ಲಾ ಕೇಂದ್ರ ಪದೇ ಪದೇ ಅನ್ನೋದು ಕೊನೆ ಸ್ಥಾನದಲ್ಲಿ ಶಿಕ್ಷಣದಿಂದ ಕೊನೆ ಸ್ಥಾನದ ಬರ್ತಕ್ಕಂಥ ಹಣೆಪಟ್ಟಿಯನ್ನು ಅಳಿಸ್ಬೇಕಾಗಿತ್ತಂದರೆ ಇವತ್ತು ಮಾನ್ಯ ಶಿಕ್ಷಣ ಸಚಿವರು ಇಲ್ಲಿ ಜಿಲ್ಲೆಗೆ 2 ಬಾರಿ ಭೇಟಿ ನೀಡಬೇಕು ಮತ್ತು ನಾವೇನದಂದರೆ ನಮ್ಮ ನಡೆ ಸರ್ಕಾರಿ ಶಾಲೆ ಕಡೆ ಅಂತಕ್ಕಂಥ ಅಭಿಯಾನ ಹಾಕಿದ್ವಿ. ಇವತ್ತೇನದಂದರೆ ಬೆಳಗೇರಿ ಗ್ರಾಮದಲ್ಲಿ ಮತ್ತು ಎಸ್ ಹೊಸಳ್ಳಿ ಗ್ರಾಮದಲ್ಲಿ ಆಂಜನೇಯ ದೇವಸ್ಥಾನ ಮತ್ತು ಅಂಬಿಗರ ಚೌಡಯ್ಯನವರ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿದ್ವಿ. ಇದು ಅಭಿಯಾನ ನಿರಂತರ ಇರ್ತದೆ. ಮುಂದಿನ ಸಲ ಈ ಕೊನೆ ಸ್ಥಾನದ ಪಟ್ಟಿಯನ್ನು ಅಳಿಸ್ಬೇಕನ್ನೋದೇ ಈ ಅಭಿಯಾನದ ಉದ್ದೇಶ ಅದ. ನನ್ನ ನಡಿ ಏನದಂದ್ರೆ ಶಾಲೆ ಸ್ವಚ್ಛ ಆಗಬೇಕು, ಶಾಲೆ ಕೊಠಡಿ ಸರಿ ಇರಬೇಕು, ಶಿಕ್ಷಕರ ಕೊರತೆ ನೀಗಿಸಬೇಕು, ಎಲ್ಲ ಶಿಕ್ಷಕರ ನೇಮಕ ಮಾಡಬೇಕು ಮತ್ತು ಅಲ್ಲಿ ಏನದ ಮೂಲಭೂತ ಸೌಕರ್ಯ, ಕುಡಿನೀರು, ಶೌಚಾಲಯ ಎಲ್ಲವನ್ನು ಏನದ ಖಾಸಗಿ ಶಾಲೆಯಂತೆ ಸರ್ಕಾರಿ ಶಾಲೆಯಲ್ಲಿ ಆಗಿ ಮಕ್ಕಳನ್ನ ಮುಂದೆ ಬರತಕ್ಕಂಥ ವ್ಯವಸ್ಥೆಯಲ್ಲಿ ನೋಡಬೇಕು. ಶಿಕ್ಷಕರು ಏನದ ಕೆಲವು ಶಿಕ್ಷಕರು ಇದ್ದನೂ ಇಲ್ಲದಂತಾರೆ, ಅವ್ರೇನದ ಅಂದರೆ ರಿಯಲ್ ಎಸ್ಟೇಟು ಏನದ ಪಿಗ್ಮಿ ಏನ BC ದಂಧದಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆ ಅದ. ಅಂಥವ್ರು 4 ಸಾಲಿಗೆ ಚಕ್ಕರ್ ಮಾಡಿದಂಥ ಆಫೀಸರ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು. BO ಮತ್ತು DDPO ಆಕಸ್ಮಿಕ ಎಲ್ಲ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿ ವಾಸ್ತುತಿಥಿಯನ್ನು ಸರ್ಕಾರಕ್ಕೆ ವರದಿ ಸಲ್ಲಿಸ್ತಕ್ಕಂಥ ಕೆಲಸ ಆಗಬೇಕಂತಕ್ಕಂಥದ್ದೇ ಅಭಿಮಾನದ ದೃಷ್ಟಿ. ಈ ಸಂದರ್ಭದಲ್ಲಿ ಬೆಳಗೇರಿ ಎಸ್ ಹೊಸಳ್ಳಿ ಗ್ರಾಮಸ್ಥರು ಆದ ಮುಖ್ತಾರ್ ಪಟೇಲ್, ಹನುಮಂತ ಚನ್ನಪ್ಪ, ಚನ್ನಬಸಪ್ಪ, ಸದಾಶಿವಪ್ಪ, ಗೌಸತ್ ರಾಬಣ್ಣ, ರಫೀಕ್ ಪಟೇಲ್, ಬಾಬಾ ಹನುಮಂತ, ಸಾಬಣ್ಣ, ಕರಕುಂದಿ, ಹೊನ್ನಪ್ಪ, ನಾಗಪ್ಪ, ಕಮ್ಮಗಮಗ, ಮಲ್ಲಯ್ಯ, ಮೋನಿಸ್, ವೆಂಕಟೇಶ, ಆಶಪ್ಪ, ಬಸಪ್ಪ, ಆಂಜನೇಯ, ಭೀಮರಾಯ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.